हाय फ्रेंड्स, एल्लरिगू बिजनेस रिस्क टेकर्स यूट्यूब चैनल गे आत्मीयवाद स्वागत। फ्रेंड्स, नाव एल्ले होरगडे होगबेकाद्रूनु मोदलनेदागि नमगे डेस्टिनी अन्नोदु बहळ मुख्य आगुत्ते। अदे रीति नम्म जीवनदल्लू सह नाव यावुदे विषयवन्न तगोंड्रु सह अदक्के आ एंड पॉइंट अन्नोदु बहळ मुख्य आगुत्ते। ಇದನ್ನ ನಾವು ಬಿಸ್ನೆಸ್ ನಲ್ಲಿ ಮಾತಾಡೋದಾದ್ರೆ ನಾವು ಯಾವುದೇ ಬಿಸ್ನೆಸ್ ನ ಶುರು ಮಾಡೋದಾಗಿರಬಹುದು ಅಥವಾ ನಾವು ಕಂಟಿನ್ಯೂಸ್ ಆಗಿ ಅದರಲ್ಲಿ ವರ್ಕ್ ಮಾಡೋದಾಗಿದ್ರು ಸಹ ಆ ಎಂಡ್ ಪಾಯಿಂಟ್ ಟಾರ್ಗೆಟ್ ಅನ್ನೋದು ಬಹಳ ಮುಖ್ಯ ಆಗುತ್ತೆ. ಹಾಗಾಗಿ ಇವತ್ತಿನ ನಮ್ಮ ಒನ್ ಡೇ ವರ್ಕ್ ಶಾಪ್ ನಲ್ಲಿ ನಮಗೆ ನೀಡಿರುವಂತಹ ಅಸೈನ್ಮೆಂಟ್, ವಿ ಹ್ಯಾವ್ ಟು ಕೀಪ್ ಎಂಡ್ ಇನ್ ಅವರ್ ಮೈಂಡ್. ಸೊ ಆ ಎಂಡ್ ಪಾಯಿಂಟ್ ನಮ್ಮ ಮನಸ್ಸಿನಲ್ಲಿ ಇರೋದು ಬಹಳ ಮುಖ್ಯ ಅನ್ನೋದೇ ಇವತ್ತಿನ ಟಾಪಿಕ್. ಇವತ್ತಿನ ವಿಡಿಯೋಗೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ಇವತ್ತು ನಮ್ಮ ಜೊತೆಗೆ ನಮ್ಮ ಮೆಂಟರ್ ಜೆ ಪಿ ಸರ್ ಕೂಡ ಇದ್ದಾರೆ. ಸರ್, ನಮಸ್ತೆ. ಇವತ್ತಿನ ವಿಡಿಯೋಗೆ ತಮಗೆ ಆತ್ಮೀಯವಾದ ಸ್ವಾಗತ. ಥ್ಯಾಂಕ್ ಯು ಪೂಜಾ. ಸರ್, ವಿ ಹ್ಯಾವ್ ಟು ಕೀಪ್ ಎಂಡ್ ಇನ್ ಮೈಂಡ್. ಸೊ ಯಾಕೆ ಸರ್ ಈ ಎಂಡ್ ಪಾಯಿಂಟ್ ಮನಸ್ಸಿನಲ್ಲಿ ಇಟ್ಕೊಳ್ಳೋದು, ಮೈಂಡ್ ಅಲ್ಲಿ ಅದನ್ನ ಒಂದು ಇಟ್ಕೊಂಡಿರೋದು ಯಾಕೆ ಮುಖ್ಯ ಆಗುತ್ತೆ ಸರ್, ಅದ್ರ ಬಗ್ಗೆ ಹೇಳಿ ಸರ್ ಪ್ಲೀಸ್. ಏನಿಲ್ಲ, ನಾವ್ ಯಾವ್ದಾದ್ರು ಒಂದು ಊರ್ಗೆ ಹೋಗ್ಬೇಕಾದ್ರು ಯಾವ ಊರ್ಗೆ ಹೋಗ್ಬೇಕು ಅಂತ ಫಸ್ಟ್ ಡಿಸೈಡ್ ಮಾಡ್ಕೊಳ್ತೀವಿ. ಈಗ ಉದಾಹರಣೆಗೆ ನಾವು ಮ್ಯಾಂಗ್ಳೂರ್ಗ್ ಹೋಗ್ಬೇಕು ಅಂತ ಅನ್ಕೊಳ್ಳೋಣ. ನಡ್ಕೊಂಡು ಮಂಗ್ಳೂರ್ಗ್ ಹೋಗ್ತಾ ಇದ್ದೀರಾ, ಎತ್ತಿಂಗಾಡಿನಲ್ಲಿ ಹೋಗ್ತಾ ಇದ್ದೀರಾ, ಆಟೋಲ್ ಹೋಗ್ತೀರಾ, ಕಾರಲ್ಲಿ ಹೋಗ್ತೀರಾ, ಟೆಂಪೋ ಟ್ರಾವೆಲರ್ ಹೋಗ್ತೀರಾ, ಅಥವಾ ಟ್ರೈನ್ ಅಲ್ಲಿ ಹೋಗ್ತೀರಾ, ಅಥವಾ ವಿಮಾನದಲ್ಲಿ ಹೋಗ್ತೀರಾ. ಈಗ ನನ್ಗೆ ಹೇಗೆ ತಲುಪೋದು ಅನ್ನೋದನ್ನ ನಾವು ತಿಳ್ಕೋಬೇಕಾದ್ರೆ ಎಲ್ಲಿಗೆ ಹೋಗ್ತೀವಿ ಅನ್ನೋದು ಫಸ್ಟ್ ಗೊತ್ತಿರ್ಬೇಕಲ್ಲ. ಸೊ ವಿಶೇಷವಾಗಿ ಬಿಸ್ನೆಸ್ ರಿಸ್ಕ್ ಟೇಕರ್ಸ್ಗೂ ಕೂಡ ಒಂದು ಮಾರ್ಗದರ್ಶನ ಆಗ್ಲಿ ಅಥವಾ ಕಾಮನ್ ಮ್ಯಾನ್ ಯಾರಿಗೆ ಆಗ್ಲಿ, ಆ ಒಂದು ಜೀವನದಲ್ಲಿ ಒಂದು ಗುರಿ ಅಂತ ಇಟ್ಕೋಬೇಕು. ಆ ಗುರಿ ಅಂತ ಇಟ್ಕೊಂಡ್ರೆ ಆ ಮಾರ್ಗ ಯಾವುದು ಅಂತ ಪಥವನ್ನ ಕಂಡಿಡ್ಕೊಳ್ಳೋದಕ್ಕೆ ಸಾಧ್ಯ ಆಗ್ತದೆ ಅನ್ನೋದು ಈ ಮುಖ್ಯವಾದಂತಹ ಇಲ್ಲಿ ವಿಚಾರ. ಯಾಕೆ ಈ ಮಾತನ್ನ ನಾನು ಎಂಫಸೈಸ್ ಮಾಡ್ತಾ ಇದ್ದೇನೆ ಅಂದ್ರೆ, ಎಷ್ಟೊಂದ್ ಜನ ಎಲ್ಲಿಗೆ ಹೋಗ್ಬೇಕು ಅಂತ ಗೊತ್ತಿಲ್ದಲೇನೆ ಎಷ್ಟೋ ಸಾರಿ ಪ್ಲಾಟ್ಫಾರಂ ಮೇಲೆ ಅಲ್ದಾಡ್ತಾ ಇರ್ತಾರೆ. ಈಗ ಫಾರ್ ಎಕ್ಸಾಂಪಲ್, KSRTC ಬಸ್ ಸ್ಟ್ಯಾಂಡ್ಗೆ ಹೋದೆ, ಯಾವ ಊರ್ಗೆ ಹೋಗ್ಬೇಕು ಅಂತ ನನಗೆ ಗೊತ್ತಿರಲಿಲ್ಲ. ಏನ್ ಮಾಡ್ತೀವಿ, ಆ ಪ್ಲಾಟ್ಫಾರ್ಮ್ ಅಲ್ಲೇ ಅಲ್ದಾಡ್ಕೊಂಡಿರ್ತೀವಿ. ಆ ತರ ನಮ್ಮ ಜೀವನದಲ್ಲಿ ಎಷ್ಟೋ ಜನ ಪ್ಲಾಟ್ಫಾರ್ಮ್ ನಲ್ಲೇ ಅಲೆಮಾರಿಗಳಾಗಿದ್ದಾರೆ ಹೊರತು ಒಂದು ನಿರ್ದಿಷ್ಟವಾದ ಗುರಿಯನ್ನ ಇಟ್ಕೊಂಡಿಲ್ಲ. ಒಂದು ಗುರಿಯನ್ನ ಇಟ್ಟುಕೊಳ್ಳಲಿ ಅನ್ನೋದೇ ಮುಖ್ಯವಾದಂತಹ ಉದ್ದೇಶ. ಎಸ್ ಸರ್, ವೆರಿ ನೈಸ್. ಖಂಡಿತ ನಾವು ಸ್ಟಾರ್ಟಿಂಗ್ ಪಾಯಿಂಟ್ ಅಲ್ಲಿ ಎಲ್ಲಿರುತ್ತೋ ಅಲ್ಲೇ ನಾವು ಡೆಸ್ಟಿನಿ ಅನ್ನೋದನ್ನು ಸಹ ನಾವು ಅಲ್ಲಿ ಹುಡುಕಿರ್ಬೇಕಾಗತ್ತೆ. ಮೊದಲೇ ನಾವು ಅದನ್ನ ಡಿಸೈಡ್ ಮಾಡಿರ್ಬೇಕಾಗತ್ತೆ. ಮೊದಲ ಹೆಜ್ಜೆನೆ ನಮ್ಮ ಕೊನೆ ಹೆಜ್ಜೆ ಯಾವ್ದಾಗಿರ್ಬೇಕು ಅನ್ನೋದರ ಮೇಲೆ ಅದು ನಿರ್ಣಯ ಆಗಿರುತ್ತೆ. ಥ್ಯಾಂಕ್ ಯು ಸೋ ಮಚ್ ಸರ್, ನಮ್ಗೆ ಈ ಒಂದು ಟಾಪಿಕ್ ನ ನಮ್ಮ ಇವತ್ತಿನ ಗ್ರೂಪ್ಗೆ ಕೊಟ್ಟಿದ್ದಕ್ಕೆ. ಫ್ರೆಂಡ್ಸ್, ಇವತ್ತು ನಮ್ಮ ಜೊತೆಗೆ ಯತೀಶ್ ಸರ್ ಕೂಡ ಇದ್ದಾರೆ. ಅವರು ಈ ವಿಷಯದ ಬಗ್ಗೆ ಏನ್ ಹೇಳ್ತಾರೆ ಅಂತ ತಿಳ್ಕೊಳ್ಳೋಣ. ಸೊ ಯತೀಶ್ ಸರ್, ಈ ವಿಷಯದ ಬಗ್ಗೆ ನಿಮ್ಮ ಅನಿಸಿಕೆಯನ್ನ ಹಂಚಿಕೊಳ್ಳಿ ಪ್ಲೀಸ್. ಪೂಜಾ ಅವರೇ, ಈ ನಿಮ್ಮ ಪ್ರಶ್ನೆಗೆ ಒಂದೇ ಲೈನ್ ಅಲ್ಲಿ ಆನ್ಸರ್ ಹೇಳಬೇಕಂದ್ರೆ, ಪ್ರೂಫ್ ಆಫ್ ದ ಪುಡಿಂಗ್ ಈಸ್ ಇನ್ ಈಟಿಂಗ್ ಅಂತ ಇಂಗ್ಲಿಷ್ ಒಂದು ಪ್ರವಾದ ಇದೆ, ಗಾದೆ. ನೀವು ಅಡುಗೆ ಏನಾರ ಮಾಡಿ ಕೊನೆಗೆ ಅಡುಗೆ ರುಚಿ ಆಯ್ತಾ ಅದೇ ನಿಮ್ಮ ರಿಸಲ್ಟ್, ಅದಕ್ಕೆ ರಿಸಲ್ಟ್ ಅಂತ ಹೇಳಿದ್ರು. ಇದನ್ನ ನಮ್ಮ ಕನ್ನಡದಲ್ಲಿ ಬಹಳ ಒಂದು ಸೊಗಸಾಗಿ ಎಲ್ಲರಿಗೂ ನೆನಪಿರೋ ತರ ಒಂದು ಕತೆ, ತಿಮ್ಮನ್ ಕತೆ ಅಂತ ನಮ್ಗೆಲ್ಲ ಹಳ್ಳಿನಲ್ಲಿ ಹೇಳ್ಕೊಡ್ತಿದ್ರು. ಇದೇನಂದ್ರೆ, ಒಂದು ಹಳ್ಳಿನಲ್ಲಿ ಒಂದು ಹಬ್ಬದ ಟೈಮ್ನಲ್ಲಿ ಎಲ್ಲರಿಗೂ ಊಟ ಕರೆದಿರ್ತಾರೆ. ಹಾಲು ಕರೆದಿದ್ರಲ್ಲಿ ಒಂದು ಹಳ್ಳಿ ಬಿದ್ದು ಹಾಲು ಒಡೆದೋಗುತ್ತೆ. ಆಗ ತಿಮ್ಮನ್ಗೆ ಹೇಳ್ತಾರೆ, ಪಕ್ಕದ ಹಳ್ಳಿಗೆ ಹೋಗ್ಬಿಟ್ಟು ಅಲ್ಲಿಂದ ಮೊಸರು ತಗೊಂಬ, ಮಜ್ಜಿಗೆ ಮಾಡಿ ಊಟಕ್ಕೆ ಅದಿಲ್ಲದೆ ಇದ್ರೆ ಊಟ ಪೂರ್ತಿ ಆಗಲ್ಲ ಅಂತ. ಆ ತಿಮ್ಮ ಹೋಗ್ತಾನೆ, ಒಂದ್ 2 ಕಿಲೋಮೀಟರ್ ಹೋಗಿ ಇನ್ನೊಂದು ಹಳ್ಳಿಗೆ ಹೋಗಿ 2-3 ಮನೆಯಲ್ಲಿ ಎಲ್ಲ ಮೊಸರು ಕಲೆಕ್ಟ್ ಮಾಡ್ಕೊಂಡು ವಾಪಸ್ ಬರ್ತಾನೆ. ವಾಪಸ್ ಬರ್ತಾನೆ, ಇನ್ನೇನು ಅಲ್ಲಿ ಮನೆ ಒಳಗೆ ಬರಬೇಕು, ಹೊಸಲ್ನಲ್ಲಿ ಎಡವು ಬಿಟ್ಟು ಬಿದ್ದೋಗ್ತಾನೆ. ಆ ಮೊಸರೆಲ್ಲಾನು ಅಷ್ಟು ದೂರದಿಂದ ತಂದಿದ್ದು ಚೆಲ್ಲಿ ಹೋಗುತ್ತೆ. ಆಗ ಎಲ್ಲಾರು ಅವನನ್ನ ಬೈತಾರೆ, ಏನಪ್ಪ ಅಷ್ಟು ಕೇರ್ಫುಲ್ ಆಗಿರಕ್ಕಿಲ್ವಾ, ಇಲ್ಲಿ ತಗೊಂಬಂದು ಇಲ್ಲಿ ಚೆಲ್ ಬಿಟ್ಟಲ್ಲ ನೀನು ಬಾಗ್ಲಲ್ಲಿ ಅಂತ ಹೇಳ್ತಾನೆ. ಆಗ ಅವನು ಹೇಳ್ತಾನೆ, ಅಯ್ಯೋ ನನ್ಗ್ಯಾಕೆ ಬೈತಿದ್ದೀರಾ, ನಾನು ಅಲ್ಲಿಂದ ಇಲ್ಲಿ ತನಕ ತಂದಿದ್ದೀನಿ, ನೀನು 2 ಅಡಿ ತೆರೆದೆ ಹೋಗಿದ್ದಕ್ಕೆ ನನಗೆ ಬೈತಾ ಇದ್ದೀರಲ್ಲ, ನಾನು 2 ಮೈಲ್ ಹೋಗಿ ಬಂದಿದ್ದೀನಿ, ಎಷ್ಟು ಕಷ್ಟಪಟ್ಟಿದ್ದೀನಿ ಅಂತ ಹೇಳ್ತಾನೆ. ಆದ್ರೆ ಅಲ್ಲಿದ್ದು ಒಂದು ಕಟ್ಟೆ ಮೇಲೆ ಕೂತ್ಕೊಂಡಿರೋ ಒಂದು ಅಜ್ಜ ಹೇಳ್ತಾನೆ, ನೋಡಪ್ಪ ನೀನು 2 ಕಿಲೋಮೀಟರ್ ಹೋಗಿ ತಂದಿರಬಹುದು, ಆದರೆ ನೀ ತಂದಿದ್ದರದ ಉಪಯೋಗ ಏನಾಯ್ತು, ಇನ್ನು 2 ಅಡಿ ನೀವು ಇನ್ನೂ ಸ್ವಲ್ಪ ಜೋಪಾನವಾಗಿ ಅದನ್ನ ಒಂದು ಗಮನ ಇಟ್ಟು ಅದನ್ನು ಒಳಗಡೆ ತಗೊಂಡು ಹೋಗಿ ಅಡಿಗೆ ಮನೆಗೆ ಕೊಟ್ಟಿದ್ದರೆ ನೀನು 2 ಕಿಲೋಮೀಟರ್ ಹೋಗಿ ಬಂದ
ಕೆಲಸವು ಸಾರ್ಥಕ ಆಗದು ಅಂತ ಅಜ್ಜ ಒಂದು ಉಪದೇಶ ಹೇಳ್ತಾರೆ. ಇದು ಕನ್ನಡದಲ್ಲಿ ತಿಮ್ಮನ ಕಥೆನಲ್ಲಿ ಬಹಳ ಬುದ್ಧಿವಾದಗಳ ಮಾತುಗಳನ್ನು ನಾನು ಚಿಕ್ಕವನಿದ್ದಾಗ ನಮ್ಮ ಹಳ್ಳಿನಲ್ಲಿ ಯಾರೋ ನನಗೆ ಹಿಂಗೆ ಹೇಳಿದ್ರು. ಸರ್, ನಿಮ್ಮ ತಿಮ್ಮನ ಕತೆ ನಿಜವಾಗ್ಲೂ ತುಂಬಾ ಚೆನ್ನಾಗಿತ್ತು. ಖಂಡಿತ ನಾವು ಎಷ್ಟು ದೂರ ಪ್ರಯಾಣ ಮಾಡಿದೀವಿ ಅನ್ನೋದು ಮುಖ್ಯ ಅಲ್ಲ, ಆದ್ರೆ ನಾವು ಗುರಿಯನ್ನ ತಲುಪದ್ವಾ ಅನ್ನೋದು ಬಹಳ ಮುಖ್ಯ ಆಗುತ್ತೆ. ಅದರ ಮೇಲೆ, ಅದರ ಒಂದು ನಿರ್ಧಾರದ ಮೇಲೆ ನಮ್ಮ ಗೆಲುವು ನಿಂತಿದೆ ಅಂತಾನೆ ಹೇಳ್ಬಹುದು. ತುಂಬಾ ಚೆನ್ನಾಗಿ ಹೇಳಿದ್ರಿ ಸರ್ ಕಥೆಯನ್ನ, ತುಂಬಾ ಚೆನ್ನಾಗಿತ್ತು. ಸ್ನೇಹಿತರೆ, ಇವತ್ತು ನಮ್ಮ ಜೊತೆಗೆ ನಮ್ಮ ಟೀಮಿನ ಚೇರ್ಮನ್ ಆಗಿರುವ ಚಂಗಲ್ರಾಯ ಸರ್ ಕೂಡ ಇದ್ದಾರೆ. ಸೊ ಅವರು ಈ ವಿಷಯದ ಬಗ್ಗೆ ಏನ್ ಮಾತಾಡ್ತಾರೆ ಅಂತ ತಿಳ್ಕೊಳ್ಳೋಣ. ಸೊ ಚಂಗಲ್ರಾಯ ಸರ್, ಈ ವಿಷಯದ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಹಂಚ್ಕೊಳ್ಳಿ ಪ್ಲೀಸ್. ಥ್ಯಾಂಕ್ ಯು ಪೂಜಾ, ಅಂಡ್ ಥ್ಯಾಂಕ್ ಯು ಅವರ್ ಜಪಿ ಸರ್ ಫಾರ್ ಗಿವಿಂಗ್ ದಿ ಎಕ್ಸಲೆಂಟ್ ಅಂಡ್ ವೆರಿ ಗುಡ್ ಸೆಂಟೆನ್ಸ್. ವಿ ಹ್ಯಾವ್ ಟು ಕೀಪ್ ಇಟ್ ಇನ್ ಮೈಂಡ್, ಕೀಪ್ ಎಂಡ್ ಇನ್ ದ ಮೈಂಡ್. ಅಂಡ್ ಡಿಯರ್ ಫ್ರೆಂಡ್ಸ್, ಐ ವಾಂಟ್ ಟು ಟೆಲ್ ಯು ದ ಎಂಡ್ ರಿಸಲ್ಟ್ ಇಸ್ ವೆರಿ ಇಂಪಾರ್ಟೆಂಟ್. ವಿ ಹ್ಯಾವ್ ಟು ಕೀಪ್ ದಟ್ ಇನ್ ಅವರ್ ಮೈಂಡ್ ಆಲ್ವೇಸ್, ಬಿಕಾಸ್ ವಾಟ್ ಎವರ್ ವಿ ಡೂ ನೋ ದ ಎಂಡ್ ಪ್ರಾಡಕ್ಟ್ ಇಸ್ ವೆರಿ ಇಂಪಾರ್ಟೆಂಟ್. ವೆದರ್ ಇನ್ ದ ವರ್ಕ್ ಸಿಚುವೇಶನ್, ಆರ್ ಇನ್ ದ ಅಗ್ರಿಕಲ್ಚರ್ ಸಿಚುವೇಶನ್, ಆರ್ ಇನ್ ದ ಇಂಡಸ್ಟ್ರಿ, ಆರ್ ಇನ್ ದ ಬಿಸ್ನೆಸ್, ಇನ್ ವೇರ್ ಎವರ್ ಇಟ್ ಮೇ ಬಿ, ದ ಎಂಡ್ ರಿಸಲ್ಟ್ ಇಸ್ ವೆರಿ ಇಂಪಾರ್ಟೆಂಟ್ ರಾದರ್ ದನ್ ದ ಇನಿಷಿಯಲ್ ಸ್ಟೇಜ್. ಈವನ್ ಇನ್ ದ ಬಿಸ್ನೆಸ್ ಆಲ್ಸೋ ದಟ್ ವಿ ಹ್ಯಾವ್ ಟು ಕೀಪ್ ಇಟ್ ಇನ್ ಮೈಂಡ್. ಅಕಾರ್ಡಿಂಗ್ ಟು ಸ್ಟೀಫನ್ ಆರ್ ಕೋವಿ, ಹಿ ಸೇಸ್ ದೇರ್ ಆರ್ ತ್ರೀ ಥಿಂಗ್ಸ್ ಆರ್ ದೇರ್ ಇನ್ ಯು ಹ್ಯಾವ್ ಟು ಕ್ರಿಯೇಟ್ ಇನ್ ಅವರ್ ಮೈಂಡ್. ನಂಬರ್ ಒನ್ ಇಸ್ ಇಟ್ ಈಸ್ ದೇರ್ ಇನ್ ಅವರ್ ಮೈಂಡ್, ಅಂಡ್ ನಂಬರ್ ಟೂ ಇಸ್ ಇಟ್ ಇಸ್ ವಿಲ್ ಬಿ ಇನ್ ದ ರಿಯಲ್ ವರ್ಲ್ಡ್. ಒನ್ ಥಿಂಗ್ ಇಸ್ ಬಿ ಇನ್ ದ ಮೈಂಡ್ ಫಸ್ಟ್ ಒನ್, ಅಂಡ್ ಇಟ್ ವಿಲ್ ಬಿ ಇನ್ ದ ರಿಯಲ್ ವರ್ಲ್ಡ್ ಸೆಕೆಂಡ್ ಒನ್. ಅಂಡ್ ಟು ವಿಜುಲೈಸ್ ಆಲ್ ದೋಸ್ ಥಿಂಗ್ಸ್ ಟು ಬಿಗಿನ್ ವಿತ್ ದಿ ಎಂಡ್ ಇನ್ ಮೈಂಡ್ ಈಸ್ ಟು ವಿಜುಲೈಸ್ ಅವರ್ ಲೈಫ್. ವಿ ಹ್ಯಾವ್ ಟು ವಿಜುಲೈಸ್ ಅವರ್ ಲೈಫ್ ಅಂಡ್ ಕನ್ಸರ್ನ್ ಆರ್ ಆಫ್ ದಿ ಸ್ಪೆಸಿಫಿಕೇಶನ್ ಪ್ರಾಜೆಕ್ಟ್ ದ ವೇ ದಟ್ ವಿ ವಾಂಟ್ ಟು ಎಂಡ್ ಆಫ್ ಬಿಫೋರ್ ವಿ ಆಕ್ಚುಲಿ ಬಿಗಿನ್ ಅಂಡ್ ಪರ್ಸುಯೇಟ್ ಇಟ್. It takes much greater control over our life and circumstances. That is why end in mind is very important. And Pooja, I want to tell you three things which are very, very important. We have to ask ourselves three things. That is what, why, and how. If we put all these three things to our mind, then we will get the answers what, in which direction we are going. That is very important. So to clarify all those things, and I want to tell another things, we should have some clarity in our life. We should have efficiency and purpose. All these three ingredients are very, very essential in our life to get the end result. That is what I want to say. And for another thing is, we have to dream big. The small dreams are not at all visualized. That we are not good. We have to dream, visualize. And we have to be honest in our work. And we should be put pen into paper means we have to actually plan it, how to do it. And fully we have to be committed to that work so that we will be able to get the end result. And another thing is we should be very disciplined. All the five stages, you know, are very, very important to get the end result. That is what I want to say. Thank you very much for this excellent sentence. Thank you. Thank you so much, sir, for your opinion. You hailed again. If we want to reach the destiny, the direction is also very much important. Thank you so much, sir. Nimma ondu anisike abhiprayagalanna nam jothege hanchkonidike. Friends, ivattu nama jothege Priyanka saha idare, nama Inner Circle team members. So avaru ee vishayada bagge en maatadtare anta tilkolona. So over to Priyanka, sir. Beautiful day, friends. Today's topic is we have to keep the end in mind. Stephen Covey antakanta obba famous author ondu pustakana baridare. That is called as the 7 habits of highly effective people. So according to his research, the one of the habit of the highly effective people is that they keep the end in mind. Aste ke namma JP sir avaru JP success formula antakantadanna namage enu kottidare adralli eradne success formula irthakantadu visualization. So idu saha navu namage ondu vision irbeku, navu yen sadhane madbeku after 5 years, 10 years, 15 years, 20 years down the line, navu yen sadhane madbeku antakantadhu navu vision ittkondu mundorudre navu adanna sadhane martivi anta. So again, the concept here is we should always keep the end in mind. Ashte ake nama government ana tagoli iga petrol matte diesel cars galu odaadta ide, but avrige ondu vision ide, innond 10 varshadalli namage pollution jaasti agutte, ಪೆಟ್ರೋಲ್ ಡೀಸೆಲ್ ರೇಟ್ ಜಾಸ್ತಿ ಆಗುತ್ತೆ, ಹಾಗಾಗಿ ನಾವು ಎಲೆಕ್ಟ್ರಿಕ್ ಕಾರ್ಸ್ಗೆ ನಾವು ಸಪೋರ್ಟ್ ಮಾಡಬೇಕು ಅಂತಕ್ಕಂತ ಒಂದು ಮನಸ್ಥಿತಿಯಲ್ಲಿ ಅವರು ಮುಂದುವರಿತಾ ಇದ್ದಾರೆ. ಅದೇ ಅದರಂತೆ ಅವರು ಸಪೋರ್ಟ್ ಮಾಡೋದ್ರಿಂದ ಸುಮಾರು ಕಂಪನಿಗಳು ಈಗಾಗಲೇ ಎಲೆಕ್ಟ್ರಿಕ್ ಕಾರ್ಸ್ಗಳನ್ನ ಮ್ಯಾನುಫ್ಯಾಕ್ಚರ್ ಮಾಡಲಿಕ್ಕೆ ಮುಂದೆ ಬಂದಿದೆ. ಸೊ ದಿಸ್ ಈಸ್ ಆಲ್ಸೋ ದ ಗವರ್ಮೆಂಟ್ ಈಸ್ ಕೀಪಿಂಗ್ ದ ಎಂಡ್ ಇನ್ ಮೈಂಡ್ ಆಫ್ ದ ಫ್ಯೂಚರ್ ಆಫ್ ಅವರ್ ಕಂಟ್ರಿ. ಅಷ್ಟೇ ಇದಲ್ದೇನೆ ನಮಗೊಂದು ಕ್ಲಿಯರ್ ರೋಡ್ ಮ್ಯಾಪ್ ಇರಬೇಕು. ಈವನ್ ನಾವು ಕಾರ್ಪೊರೇಟ್ಸ್ ತಗೊಂಡ್ರು ಸಹ they will have a industry mission statement. They will have one mission to be achieved in another 5 to 10 years. So we should always keep the end in mind to achieve success, friends. Thank you.
ಎಸ್ ಸರ್ ಥ್ಯಾಂಕ್ ಯು ಸೋ ಮಚ್. ನೀವು ಹೇಳಿದ್ರಿ ನಾವು ಮುಂದಿನ ವಿಜುಲೈಸ್ ಮಾಡ್ಲಿಲ್ಲ ಅಂತ ಹೇಳಿದ್ರೆ ನಾವು ಇವತ್ತು ಯಾವುದೇ ಕೆಲಸವನ್ನು ಸಹ ಮಾಡೋದಕ್ಕೆ ಸಾಧ್ಯ ಆಗಲ್ಲ. ಖಂಡಿತ ನಾಳೆ ನಾವು ಏನಾಗ್ಬೇಕು ಅನ್ನೋ ನಿರ್ಧಾರದ ಮೇಲೆ ಸಹ ನಾವು ಇವತ್ತು ಏನನ್ನಾದ್ರೂ ಮಾಡೋದಕ್ಕೆ ಸಾಧ್ಯ ಆಗುತ್ತೆ. ಇದಕ್ಕೆ ಉತ್ತಮ ಉದಾಹರಣೆ ಅಂತ ಹೇಳಿದ್ರೆ ನಾವು ಪಿ ಯು ಸಿ ನಲ್ಲಿ ಮಕ್ಕಳಾಗಿರ್ಬೋದು, ಅವ್ರ ಸ್ಟೂಡೆಂಟ್ಸ್ ನ ಮುಂದೆ ಏನ್ ತಗೋಬೇಕು ಅನ್ನೋ ವಿಷಯದ ಮೇಲೆನೆ ಅವರು ಸೈನ್ಸ್ ಅಥವಾ ಕಾಮರ್ಸ್ ಅಥವಾ ಆರ್ಟ್ಸ್ ಅನ್ನುವ ಒಂದು ಡಿವಿಷನ್ ಅಲ್ಲಿ ಅವರು ಯಾವ್ದನ್ನಾದ್ರೂ ಸೆಲೆಕ್ಟ್ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ. ಸೊ ತುಂಬಾ ಚೆನ್ನಾಗಿ ಹೇಳಿದ್ರಿ ವಿತ್ ಯುವರ್ ಎಕ್ಸಾಂಪಲ್, ಥ್ಯಾಂಕ್ ಯು ಸೋ ಮಚ್. ಸ್ನೇಹಿತರೆ, ಇವತ್ತು ನಮ್ಮ ಜೊತೆಗೆ ಲೋಕೇಶ್ ಸರ್ ಕೂಡ ಇದ್ದಾರೆ, ಅವರು ಈ ವಿಷಯವಾಗಿ ಏನ್ ಮಾತಾಡ್ತಾರೆ ಅಂತ ತಿಳ್ಕೊಳ್ಳೋಣ. ಸೊ ಲೋಕೇಶ್ ಸರ್, ಈ ವಿಷಯದಲ್ಲಿ ನಿಮ್ಮ ಅಭಿಪ್ರಾಯವನ್ನ ಹಂಚ್ಕೊಳ್ಳಿ ಪ್ಲೀಸ್. ಇನ್ ಮೈಂಡ್ ಅಂತಂದ್ರೆ ನಾವು ಯಾವುದೇ ಕೆಲಸ ಮಾಡಿದ್ರು ಅದು ಕೊನೆ ಸ್ಥಿತಿ ಯಾವ ರೀತಿ ಇರುತ್ತೆ ಅಂದ್ರೆ ನಮ್ಮ ಕೊನೆ ಹಂತ ಅಂದ್ರೆ ಪರ್ಫೆಕ್ಟ್ ಆಗಿ ಮಾಡೋದು ಇಂಪಾರ್ಟೆಂಟ್ ಅಂತ ಹೇಳ್ಬೋದು. ಇದಕ್ಕೆ ನಮ್ಮ ಜೆ ಪಿ ಸರ್ ಅವರ 3C ಫಾರ್ಮುಲಾ ಅಂತ ಹೇಳ್ಬೋದು. ಕೂಲ್, ಕಾಮ್ ಅಂಡ್ ಕಂಫರ್ಟ್. ಕೂಲ್ ಅಂಡ್ ಕಾಮ್ ಕಂಫರ್ಟ್ ಆಗಿದ್ರೆ ನಾವು ಯಾವ್ದೇ ಕೆಲಸ ಆದ್ರೂ ತುಲಲಿತವಾಗಿ ಮಾಡ್ಬೋದು ಅಂತ ಹೇಳ್ಬೋದು. ಮತ್ತೆ ಈ ನಾವು ಎಲ್ಲ ಯಾವ್ದೇ ಕೆಲ್ಸಗಳಾದ್ರೂ ಒಂದು ಟೈಮ್ ಅಂತ ಇರುತ್ತೆ. ಟೈಮ್ ಅಂದ್ರೆ ಸಮಯ ನಿರ್ವಹಣೆ ಮಾಡೋದು ತುಂಬಾ ಕಷ್ಟಕರವಾಗಿರ್ತದೆ. ಅಂದ್ರೆ ತುಂಬಾ ಕಡಿಮೆ ಟೈಮ್ ಅಲ್ಲಿ ಹೆಚ್ಚು ಕೆಲಸ ಯಾರು ಅಂದ್ರೆ ಸ್ಕಿಲ್ಫುಲ್ ಅಂದ್ರೆ ನೈಪುಣ್ಯತೆಯಿಂದ ಅಂದ್ರೆ ಅವ್ನು ಸ್ಕಿಲ್ಫುಲ್ ಆಗಿ ವರ್ಕ್ ಮಾಡ್ತು ಅಂದ್ರೆ ಅದು ಅವ್ನ ಜೀವನದಲ್ಲಿ ಅಂದ್ರೆ ಒಂದು ಲೆವೆಲ್ಗೆ ಸಾಧಿಸಬಹುದು ಅಂತ ಹೇಳ್ಬೋದು ಮೇಡಮ್. ಎಸ್ ಸರ್, ಥ್ಯಾಂಕ್ ಯು ಸೋ ಮಚ್. ನೀವು ಹೇಳಿದ್ರಿ ನಮ್ಮಲ್ಲಿರುವಂತಹ ಸ್ಕಿಲ್ಸ್ ಗಳನ್ನ ನಾವು ಉಪಯೋಗಿಸ್ಕೊಂಡು ನಾವು ಮುಂದಿನ ದಿನ ನಾವು ನಿರ್ಧಾರ ಮಾಡಬಹುದು ಅಂತ. ಸೊ ನಮ್ಮಲ್ಲಿರುವಂತಹ ಸ್ಕಿಲ್ಸ್ ನ ನಾವು ಇನ್ನಷ್ಟು ಚೆನ್ನಾಗಿ ರೂಪಿಸ್ಕೊಳ್ಬೇಕು, ಟ್ರಾನ್ಸ್ಫಾರ್ಮ್ ಮಾಡ್ಕೊಳ್ಬೇಕು ನಮ್ಮನ್ನ ನಾವು ಅಂತ ನೀವು ಹೇಳಿದ್ರಿ. ಥ್ಯಾಂಕ್ ಯು ಸೋ ಮಚ್ ನಿಮ್ಮ ಅನಿಸಿಕೆಗಳನ್ನ ನಮ್ಮೊಂದಿಗೆ ಹಂಚ್ಕೊಂಡಿದ್ದಕ್ಕೆ. ಇವತ್ತು ನಮ್ಮ ಜೊತೆಗೆ ವಿಶ್ವಾಸರ ಭಾಗವಹಿಸ್ತಾ ಇದ್ದಾರೆ. ಸೊ ಅವರು ಈ ವಿಷಯದ ಬಗ್ಗೆ ಏನ್ ಮಾತಾಡ್ತಾರೆ ಅಂತ ತಿಳ್ಕೊಳ್ಳೋಣ. ಸೊ ವಿಶ್ವ ಅವರೇ, ವಿ ಹ್ಯಾವ್ ಟು ಕೀಪ್ ಎಂಡ್ ಇನ್ ಅವರ್ ಮೈಂಡ್. ಸೊ ಈ ವಿಷಯದ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನ ನಮ್ಮೊಂದಿಗೆ ಹಂಚ್ಕೊಳ್ಳಿ ಪ್ಲೀಸ್. ವಿಶ್ವಾಸ ಓಕೆ, ಬಹುಶಃ ನೆಟ್ವರ್ಕ್ ಇಶ್ಯೂಸ್ ಆಗಿರಬಹುದು. ತಿಳ್ಕೊಂಡ್ರಲ್ಲ ಹೇಗೆ ವಿ ಹ್ಯಾವ್ ಟು ಕೀಪ್ ಎಂಡ್ ಇನ್ ಅವರ್ ಮೈಂಡ್ ಅನ್ನೋದು. ಸೊ ಡೆಸ್ಟಿನಿ ಅನ್ನೋದು ಬಹಳ ಮುಖ್ಯ ಆಗುತ್ತೆ ನಮ್ಮ ಒಂದು ಡಿರೆಕ್ಷನ್ಸ್ ಆಗಿರಬಹುದು, ನಮ್ಮ ಒಂದು ಮುಂದಿನ ದಾರಿಯನ್ನ ನಿರ್ಧಾರ ಮಾಡೋದಕ್ಕೆ. ಸೊ ನೀವು ಕೂಡ ನಿಮ್ಮ ಎಂಡ್ ಪಾಯಿಂಟ್ ನ ಕಂಡಿಡ್ಕೊಳ್ಳಿ. ಆ ಒಂದು ಎಂಡ್ ಪಾಯಿಂಟ್ ನ ರೀಚ್ ಆಗುವ ಒಂದು ರೀತಿಯಲ್ಲಿ ನಿಮ್ಮ ಒಂದು ನಡೆ, ನಿಮ್ಮ ಒಂದು ದಾರಿ ಇರಲಿ ಅಂತ ಅನ್ಕೊಳ್ತಾ, ನಿಮಗೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಯ್ತು ಅಂತ ಭಾವಿಸ್ತಾ, ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಈ ವಿಡಿಯೋ ಹೇಗ್ ಅನ್ನಿಸ್ತು ಅನ್ನೋದನ್ನ ಕೆಳಗಡೆ ಕಮೆಂಟ್ ಮಾಡಿ. ನೀವಿನ್ನು ಬಿಸ್ನೆಸ್ ರಿಸ್ಕ್ ಟೇಕರ್ಸ್ ಅನ್ನುವ ಯೂಟ್ಯೂಬ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ, ನಮಗೆ ಈ ಟಾಪಿಕ್ ಕೊಟ್ಟಿದ್ದಕ್ಕೆ ಜೆ ಪಿ ಸರ್ಗೆ ಥ್ಯಾಂಕ್ ಯು ಸೋ ಮಚ್, ಅಂಡ್ ಇದರಲ್ಲಿ ಭಾಗವಹಿಸಿದ ಪ್ರತಿಯೊಬ್ಬರಿಗೂ ಥ್ಯಾಂಕ್ ಯು, ಅಂಡ್ ಈ ವಿಡಿಯೋ ನಾವು ವೀಕ್ಷಿಸಿದ ಎಲ್ಲರಿಗೂ ಧನ್ಯವಾದಗಳು. ನಮಸ್ಕಾರ.